ಉಳಸಿ 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 ಅಂತ ತಾಯಿಗೋ ಅರಚಿ ಹೇಳ್ತಾ ಇದೆ, ಬ್ಯಾಡ್ ಬಾಯ್ ತಡಿತಾ ಇದೆ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಭಾರತ ಮಾತಾಕಿ ಜೈ ಘೋಷಣೆ ಇದ್ರೆ ನಾವು ಮೊಬೈಲ್ ಒತ್ತುವುದರಲ್ಲೇ ಇದ್ದೇವೆ. ಭಾರತ ಮಾತಾಕಿ ಜೈ ಘೋಷಣೆ ಬಾಯಿಂದ ಬರ್ತಾ ಇಲ್ಲ. ಮತ್ತೆ ಇಲ್ಲಿ ಗೋವಿನ ಹತ್ಯೆ ಆಗಿದೆ, ಮತ್ತೇನಾಗಬೇಕು? ಗೋ ವಿರೋಧಿಗಳಿಗೆ, ಆ ಗೋವನ್ನು ತಿನ್ನುವವರಿಗೆ, ಸಾಗಿಸುವ ನರಹಂತಕರಿಗೆ, ಒಮ್ಮೆ ಬಿಸಿ ಮುಟ್ಟಿಸುವ ಘೋಷಣೆ ಆಗಬೇಕು. ಭಯೋ ಭಾರತ್ ಮಾತಾಕಿ, ಭಯೋ ಭಾರತ್ ಮಾತಾಕಿ, ಭಯೋ ಗೋ ಮಾತಾಕಿ. ಕೇಳಬೇಕಿದು. ನಮ್ಮ ಪುರಾಣಗಳು, ನಮ್ಮ ಇತಿಹಾಸಗಳು ಕಥೆಗಳ ಮೂಲಕ ತಿಳಿಸಿತ್ತು ಇದನ್ನ. ವಿರಾಟ ನಗರಿಯಲ್ಲಿ ಅರ್ಜುನ ಶಿಖಂಡಿಯಾಗಿದ್ದ, ಬೃಹನ್ನಡೆಯಾಗಿ ನಾಟ್ಯ ಕಲಿಸ್ತಾ ಇದ್ದ. ಅವನ ಶಿಖಂಡಿತನ ಬಿಟ್ಟದ್ದು ಯಾವಾಗ ಅಂದ್ರೆ ಉತ್ತರದಲ್ಲಿ ಗೋಗ್ರಹಣ ಆದಾಗ. ವಿರಾಟ ನಗರಿಯಿಂದ ಗೋವುಗಳನ್ನ ಕೌರವ ಸೇನೆ ಕದ್ದುಕೊಂಡು ಹೋದಾಗ ಶಿಖಂಡಿತನವನ್ನು ಬಿಟ್ಟ ಅರ್ಜುನ ಏಕಾಏಕಿ ಹೋರಾಟಕ್ಕಿಳಿದ. ನಾವು ಯಾರು ಅಂತ ಮರ್ತಿದ್ದೇವೆ? ನಮ್ಮ ಪೌರುಷ ಏನು ಅಂತ ಮರ್ತಿದ್ದೇವೆ? ಯಾರೋ ಒಬ್ಬ ಇಲ್ಲಿಂದ ಬಂದು ಭಾಷಣ ಮಾಡಿದ್ರಲ್ಲಿ ನಮ್ಮ ಊರು ಉಳಿತದೆ ಎನ್ನುವ ಇನ್ನೂ ಒಂದು ವಿಚಿತ್ರ ಕಲ್ಪನೆ ಒಳಗೆ ಮುಳುಗಿದ್ದೇವೆ. ಅರೆ, ಗಣರಾಜ ಭಟ್ಟ ಬಂದು ಭಾಷಣ ಮಾಡಬಹುದು, ಇನ್ನೊಬ್ಬ ವೇದಿಕೆಯಲ್ಲಿ ಬಾಯಿ ಅರಚಬಹುದು. ಗೋವುಗಳನ್ನು ಉಳಿಸುವುದು, ಊರನ್ನು ಉಳಿಸುವುದು ನಿಮ್ಮ ಕೈಯಲ್ಲಿದೆ. ಶಿಖಂಡಿತನವನ್ನು ಬಿಟ್ಟು ಬಿಡಿ, ಬಿಟ್ಟು ಬಿಡಿ. ಎಂತಹ ಅವಸ್ಥೆ ಇದು! ಇನ್ನು ಸ್ವಲ್ಪ ಹೊತ್ತಾದ್ರೆ ಗೋಧೂಳಿ ಮುಹೂರ್ತ ಬರುತ್ತೆ. ಗೋವು ಧೂಳಬ್ಬಿಸಿಕೊಂಡು ಮನೆಯ ಹಟ್ಟಿಯನ್ನು ತುಂಬಿಸುವ ಸುಗಳಿಗೆ ಬರುತ್ತೆ. ಮೇಯುವುದಕ್ಕೆ ಹೋದ ಗೋವು ಈ ಶಿಲ್ಲಾಲಿನಲ್ಲಿ ಮತ್ತೆ ಬರುತ್ತದೆ ಅಂತ ಹೇಳುವ ಧೈರ್ಯ ಮನೆಯವನಿಗಿಲ್ಲ. ಎಂತಹ ಅವಸ್ಥೆ ಅಲ್ವಾ ಇದು! ಎಂತ ಮುಜುಗರದ ಪರಿಸ್ಥಿತಿ ಅಲ್ವಾ ಇದು! ನಾವು ಗೋ ಪ್ರೇಮಿಗಳು ಅಷ್ಟೇ ಅಲ್ಲ, ಗೋ ಭಕ್ತರು. ಕರಾವಳಿ, ಉಡುಪಿ, ಕೊಡಗು ಇತ್ಯಾದಿ ಜಿಲ್ಲೆಗಳು ನಡೆಯುತ್ತಾ ಇರುವುದು ಗೋವಾಧಾರಿತವಾಗಿ. ಕೃಷಿಕರು ನಂಬಿರುವುದು ಗೋವನ್ನ, ಅದು ಕೇವಲ ಒಂದು ಪಶು ಅಂತ ನಂಬಿದ್ದಲ್ಲ, ಅದು ಒಂದು ವೈದ್ಯಕೀಯ ಭಂಡಾರ ಅಂತ ನಂಬಿದೆವು. ಗೋವು ನಮ್ಮ ಕಣ್ಣಿಗೆ ಕಾಣುವ ದೇವರು ಅಂತ ಪೂಜಿಸಿದೆವು. ನಮ್ಮ ತಾಯಿಯ ಎದೆ ಹಾಲು ಎನ್ನುವ ಅಮೃತದ ನಂತರ ತನ್ನ ಕರುವಿಗೆ ಕಡಿಮೆಯನ್ನು ಕೊಟ್ಟು ಹೆಚ್ಚು ಹಾಲನ್ನು ಕೊಟ್ಟ ಮಹಾಮಾತೆ ಅಂತ ಕೊಂಡಾಡಿದೆವು. ಆದರೆ ಇಲ್ಲಿ ಹಾಡು ಹಗಲು ಗೋವುಗಳ ಕಳ್ಳತನ, ನಡುರಾತ್ರಿ ಗೋವುಗಳ ಕಳ್ಳತನ, ಗೋವುಗಳು ಉಳಿಯುವುದಿಲ್ಲ. ಯಾರು ಕಾರಣ? ಯಾರು ಕಾರಣ? ಬಹಳ ಸುಲಭವಾಗಿ ತೋರಿಸಬಹುದು, ಪೊಲೀಸರಾದವರು ಪಲ್ಯ. ಬಹಳ ಸುಲಭವಾಗಿ ತೋರಿಸಬಹುದು ಮಧ್ಯವರ್ತಿಗಳ ವ್ಯವಸ್ಥೆ. ಮೊಟ್ಟ ಮೊದಲು ನಾವು ಜಾಗೃತರಾಗಬೇಕು, ನಾವು ಜಾಗೃತರಾಗಬೇಕು. ಮೊನ್ನೆ ಕೃಷ್ಣ ಶೆಟ್ಟರ ಮನೆಯಿಂದ 3 ಗೋವುಗಳನ್ನು ತಲುವಾರು ತೋರಿಸಿ ಕದ್ದುಕೊಂಡು ಹೋಗ್ತಾರಂತೆ. ಎಚ್ಚರವಾದಾಗ, ಶಸ್ತ್ರಚಿಕಿತ್ಸೆ ಆಗಿ ಮನೆಯಲ್ಲಿದ್ದ ಶೆಟ್ಟರ ಎಚ್ಚರವಾದಾಗ ತಲುವಾರು ಜಲಪಿಸಿ ತೋರಿಸಿಕೊಂಡು ಹೋಗ್ತಾರೆ. ಇನ್ನೊಬ್ಬರ ಮನೆಯಿಂದ 2 ಹಸುವನ್ನು ಕದ್ದುಕೊಂಡು ಹೋಗ್ತಾರೆ, ಮತ್ತೊಬ್ಬರ ಮನೆಯಿಂದ 2 ಹಸುವನ್ನು ಕದ್ದುಕೊಂಡು ಹೋಗ್ತಾರೆ. ಪೊಲೀಸರಿಗೆ ಫೋನ್ ಮಾಡಿದ್ರೆ ಬರ್ತಾರೆ, 2 ದಿವಸ ಕಳೆದು ಬರ್ತಾರೆ. ಎಂತಹ ಅವಸ್ಥೆ ಅಲ್ವಾ! ಬರೆಯುವಾಗ ಅನೇಕರ ಮಾತಾಯಿತು, ಇಲ್ಲಿಯ PSI ಅವರು ಬಹಳ ಒಳ್ಳೆಯವರು, ಅವರನ್ನು ಏನು ಹೇಳುವಾಗಿಲ್ಲ, ಅವರನ್ನು ಬೈಯೋಂಗಿಲ್ಲ. ಆಧರಣೀಯ ಮಾನ್ಯ ಸುದರ್ಶನ್ಜಿಯವರಲ್ಲಿ ನಾನು ಪ್ರಶ್ನೆ ಮಾಡ್ತೇನೆ, ನಿಮ್ಮ ಒಳ್ಳೆತನಕ್ಕೆ ನನ್ನ ಸಲಾಂ. ಬಹಳ ಹೆಮ್ಮೆಯಿಂದ ನೀವು ಒಳ್ಳೆಯವರು ಅಂತ ಹೇಳಿಸಿಕೊಂಡಿದ್ದೀರಿ, ಬಹಳ ಗೌರವಯುತವಾಗಿ ಹೇಳ್ತೇನೆ ಸುದರ್ಶನ್.
ಜಪ್ಪ ಅಂತ ಅಂದ್ರೆ ಅದು ಕೋಡ್ ಮಾಡೋದು. ಇವತ್ತು ಎಸ್ ಐ ಅವರು ಇದ್ದಾರೆ, ನಿಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಮನೆಯಲ್ಲಿ ಮಲಗುಬೇಡಿ ಮಲಗು ಅಂತ. ಮಾನ್ಯರಿಗೆ ಅದು ಗೊತ್ತಾಗ್ತಾ ಇಲ್ಲ. ನಾವು ಪೊಲೀಸ್ ಇಲಾಖೆ ಮಾತ್ರ ಹೇಳೋದಿಲ್ಲ, ಒಬ್ಬ ಎಸ್ ಐ ಅವರನ್ನು ದೂರೋದಿಲ್ಲ. ಇಲ್ಲಿಗೆ ಸಂಬಂಧಪಟ್ಟ 3 ಪಿ ಎಸ್ ಐ ಅವರ ಬಗ್ಗೆ ಒಳ್ಳೆ ಹೊಗಳಿಕೆ ಇದೆ, ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ನಾವು. ಅವರು ಹಿಂದೂ ಪರ ಇದ್ದಾರೆ, ಜಾಗರಣಿಗೆ ಪರ ಇದ್ದಾರೆ ಅಂತಲ್ಲ, ಅವರು ಧರ್ಮದ ಪರ ಇದ್ದಾರೆ, ಸತ್ಯದ ಪರ ಇದ್ದಾರೆ ಅಂತ ಅದನ್ನು ಉಳಿಸ್ಕೊಳ್ಳಿ. ಆದ್ರೆ ನಿಮ್ಮ ಜೊತೆಗಿರುವ ಚಟ್ಟ ಟೋಪಿಯ ಬದಿ ಮಡಿಸಿದವರಿದ್ದಾರಲ್ಲ, ಅವರನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಳ್ಳಿ ಎಸ್ ಐ ಅವರೇ, ಅವರನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಳ್ಳಿ. ಬೈಕಲ್ಲಿ ಹೋಗುವಾಗ ಮಾಸ್ಕ್ ಹಾಕಿದವನಿಗೆ ಫೈನ್ ಹಾಕ್ತೀನಿ ನೀನು ಹಾಕು. ಅರೆ ಅಧಿಕಾರ ಅದಕ್ಕೆ ಕಾನೂನು ಹಾಕಿ ಬಿಡು. ಹೇಗೆ ತೆಗೆದುಕೊಂಡು ಹೋಗುವಲ್ಲಿ 100 ರೂಪಾಯಿ ಅಣ್ಣ 100 ಕೊಡು ಅಣ್ಣ 200 ಕೊಡು ಭಿಕ್ಷಾ ಬೇಡ್ತೀನಿ ನೀನು. ದನ ಕದಿಯುವ ದೂರ್ತನನ್ನು ಹಿಡಿಲಿಕ್ಕೆ ಆಗುದಿಲ್ಲ ನಿನಗೆ, ದನ ಕದಿಯುವ ದೂರ್ತನನ್ನು ಹಿಡಿಲಿಕ್ಕೆ ಆಗುದಿಲ್ಲ. ಪಿ ಎಸ್ ಐ ಅವರೇ, ನಿಮ್ಮ ಬಗ್ಗೆ ಇರುವ ಒಳ್ಳೆಯ ಅಭಿಪ್ರಾಯ ಇನ್ನೂ ಕೂಡ ಉಳಿಯುತ್ತೆ, ಉಳಿಸಿ. ಇಂಥ ನೀಚರನ್ನು ಸ್ವಲ್ಪ ಗಮನ ಹರಿಸಿ, ಇಂಥ ನೀಚರನ್ನು ಸ್ವಲ್ಪ ಗಮನ ಹರಿಸಿ. ಇಂಥ ವರ್ಗದವರೇ ದನ ಕದೀತಾರೆ, ಇಲ್ಲಿಂದ ಬಂದವರೇ ದನ ಕದೀತಾರೆ ನಾನು ಹೇಳೋದಿಲ್ಲ. ಎಲ್ಲ ಸುರತ್ಕಲ್ ಆಚೆ ಸೈಡಿನಿಂದ ಮಂಗಳೂರಿನಿಂದ ಬಂದ ಕಾಟು ಬ್ಯಾರಿ ದನ ಕದಿಯಬೇಕಾದ್ರೆ ಅವನಿಗೆ ಹೇಳಿಕೊಡುವ ದಳಾರಿ ಅಕ್ರಮ ಸಂಬಂಧ ಕೊಟ್ಟಿದವನು ಯಾರವ ಯಾರವ ಆ ತಳಾರಿಯಲ್ಲೇನು? ಇಲ್ಲಿ ಎಲ್ಲ ಒಳಗಿರುವ ಕೃಷ್ಣ ಶೆಟ್ಟರ ಮನೆಯನ್ನ, ಇಲ್ಲಿಯೂ ಊರಿನ ಒಳಗಿರುವ ಜಯರಾಮನಾಯ್ಕರ ಮನೆಯನ್ನ, ಇಲ್ಲಿರುವ ಸೂರ್ಯಣ್ಣನ ಮನೆಯನ್ನ ತೋರಿಸುವ ಒಬ್ಬ ದಳಾಳಿ ಬೇಕಲ್ಲ, ಅವನು ಯಾರು ಪತ್ತೆ ಹಚ್ಚಿ ಹೇಳಿದ್ರೆ ಒಂದು ಎರಡು ದಳಾಳಿ ಅಂತ ಇರ್ತಾರೆ ಸ್ಟೇಷನ್ ಅಲ್ಲಿ ಇರ್ತಾರೆ. ಮರು ದಿವಸ ಅವನಿಗೆ ಚಂದ ಎರಡು ಬೈದು ಕಳಿಸಿದೇನೆ, ಇನ್ನೊಬ್ಬ ಏನು ಮಾಡುದಿಲ್ಲ ಅಂತ ನಮ್ಮ ಬೆನ್ನು ಸವರ್ತಾರೆ. ಅರೇ, ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಉಪ್ಪಿನಕಾಯಿ ರಸ ಅಲ್ಲ ನಿಮ್ದು? ಯಾರು ಇರಬೇಕು ಸ್ವಾಮಿ ಈ ನಾಟಕ? ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟ್ರೆ ಅದೇ ಪೊಲೀಸರಿಗೆ ಬೈಬೇಡಿ ಅಲ್ಲಿಂದ ಫೋನ್, ಅರೇ ಪೊಲೀಸರಿಗೆ ಬೈಬೇಡಿ ಇಲ್ಲಿಂದ ಫೋನ್. ಅರೇ ನಮಗೆ ತೆವಲೇನು ಪೊಲೀಸರಿಗೆ ಬೈಯುವುದಕ್ಕೆ? ನಮಗೆ ಹುಚ್ಚನು ಪೊಲೀಸರನ್ನು ಹೀಯಾಡಿಸುವುದಕ್ಕೆ? ಇಲ್ಲವೇ ಇಲ್ಲ. ಪೊಲೀಸರ ಮೇಲೆ ನಂಬಿಕೆ ಇಟ್ಟೇ ಕಾದಿದ್ದೇವೆ. ಆ ಕಾಕಿಗೆ, ಆ ಸ್ಟಾರಿಗೆ, ಆ ನಿಮ್ಮ ಜೀಪಿಗೆ, ನಿಮ್ಮ ಆ ಗೌರವಕ್ಕೆ ಗೌರವವನ್ನು ಕೊಟ್ಟೇ ಬದುಕಿದ್ದೇವೆ. ಅದನ್ನು ಉಳಿಸಿಕೊಳ್ಳುವಲ್ಲಿ ಮನ ಮಾಡಿ, ಉಳಿಸಿಕೊಳ್ಳುವಲ್ಲಿ ಮನ ಮಾಡಿ. ಇಲ್ಲ, ನಿಮಗೆ ಶಿರ್ತಾಡಿಯಲ್ಲಿ ನಡೆಯುವ ಅನ್ಯಾಯವನ್ನು ಹಿಡಿದಕ್ಕೆ ಆಗುವುದೇ ಇಲ್ಲ. ನಮಗೆ ಶಿರ್ಲಾದಲ್ಲಿ ನಡೆಯುವ ವ್ಯವಸ್ಥೆಯನ್ನ, ಗೋಕಳ್ಳತನವನ್ನು ಹಿಡಿಲಿಕ್ಕೆ ಆಗುವುದೇ ಇಲ್ಲ ನಿಮಗೆ? ಹೇಳು ಬಿಡಿ, ಪ್ರಾಮಾಣಿಕತೆಯಿಂದ ಒಪ್ಪೇ ಬಿಡಿ, ಕೈ ಚಾಚಿ ಬಿಡಿ. ಜಾಗೃತ ಹಿಂದೂ ಸಮಾಜ ಉತ್ತರ ಕೊಡುತ್ತೆ. ಜಾಗೃತ ಹಿಂದೂ ಸಮಾಜ, ಅರೆ ಯಾರನೋ ಒಬ್ಬ ದಳಾಳಿ ಇಂದಿನ ದಿನ ಮಂಗಳೂರಿನ ಬ್ಯಾರಿಗೆ ಶಿರ್ಲಾಲಿನ ಈ ಜಾಗವನ್ನು ತೋರಿಸುವವನು ನಾಳೆಯ ದಿನ ಹಿಂದೂ ಮನೆಯಲ್ಲಿರುವ ಹೆಂಗಸನ್ನು ಯಾಕೆ ಪರಿಚಯ ಮಾಡುವುದಿಲ್ಲ? ಇಂದಿನ ದಿನ ಶಿರ್ಲಾಲಿನ ಹಟ್ಟಿಯಿಂದ ಹಸುವನ್ನು ಪರಿಚಯಿಸಿದ ದಳ್ಳಾಳಿ ನಿಮ್ಮ ಮನೆಯಲ್ಲಿರುವ ಅಕ್ಕ ತಂಗಿಯನ್ನು ಪರಿಚಯ ಮಾಡಿದ್ರೆ ಹೇಗಿರುತ್ತೆ? ಇಂದಿನ ದಿನ ಕತ್ತಿಯನ್ನು ತೋರಿಸಿ ತೆಗೆದುಕೊಂಡು ಹೋಗುವ ಆ ಕಳ್ಳ ನಾಳೆ ದಿನ ಅದೇ ಕತ್ತಿಯನ್ನು ತೋರಿಸಿ ನಿಮ್ಮ ಹೆಂಡಿರು ಮಕ್ಕಳನ್ನು ಕದ್ದುಕೊಂಡು ಹೋದ್ರೆ ಹೇಗಾದೀತು? ಜನರು ಆಲೋಚಿಸಬೇಕು, ಜಾಗೃತ ಸಮಾಜ ಆಲೋಚಿಸಬೇಕು. ಅದಕ್ಕೆ ಹೇಳಿದೆ, ಅರೇ ನಾವು ಶಿಖಂಡಿಗಳೆಲ್ಲ ಎದ್ದಾರೆ. ಯಾರೋ ಸುದರ್ಶನ್ರು ಮಾಡಬೇಕು, ಯಾರೋ ಸರ್ಕಲ್ ಮಾಡಬೇಕು, ಯಾರೋ ಡಿವೈಎಸ್ಪಿ ಮಾಡಬೇಕು, ಬಿಟ್ಟು ಬಿಡಿ. ಅವರ ಕೆಲಸ ಅವರು ಮಾಡ್ತಾ ಹೋಗ್ಲಿ. ಅವರ ಅಣ್ಣ ಪಯ್ಯ ತಾಯ ನುದುಗರು, ಅಣ್ಣ ಜಲ್ಲಿ ತಾಯ ಇರುವಕರು ಭಿಕ್ಷೆ ಬೇಡ್ತಾ ಹೋಗ್ಲಿ. ನೀವು ಮಾಡಿ, ನೀವು ಮಾಡಿ ಆಲೋಚನೆ ಮಾಡಿ ಒಮ್ಮೆ. ನಮ್ಮ ಎಲ್ಲರಿಗೆ ಶಿವಾಜಿ ಮಹಾರಾಜರು ಹೀರೋ,
ಶಿವಾಜಿ ಮಹಾರಾಜರ ಆದರ್ಶದಲ್ಲಿ ಬೆಳೆದವರು ನಾವು. ಒಮ್ಮೆ ಪೊಲೀಸ್ ಇಲಾಖೆಯ ಗಮನ ಕೊಡಿ, ಹಿಂದೊಮ್ಮೆ ಇದೇ ಮುದ್ರಾಡಿಯಲ್ಲಿ ಅನಿಸುತ್ತೆ, ಹಿಂದೂ ಯುವಕರ ಗಡ್ಡ ಬಿಟ್ಟುಕೊಂಡು ಹೋದರೆ ಬರೆಯುವ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದ. ಅರೆ ಆಲೋಚನೆ ಮಾಡಿ, ಈ ಹುಡುಗರ ಗಡ್ಡ ಇದೆಯಲ್ಲ, ಕೇವಲ ಗಡ್ಡ ಅಲ್ಲ, ಶಿವಾಜಿ ಮಹಾರಾಜರ ಗಡ್ಡದ ಸಂಕೇತ. ಒಂದೊಮ್ಮೆಗೆ ನೀವು ಕಳ್ಳರನ್ನು ಹಿಡಿಯುವುದು ವಿಫಲರಾದ್ರೆ ಇದೇ ಶಿವಾಜಿ ಮಹಾರಾಜರು. ಹಿಂದೆ ಶಿವಾಜಿ ಮಾಡಿದ ಕೆಲಸವನ್ನ ಮಾಡ್ತಾರೆ. ಏನು ಗೋಕಲ್ಲನ ಕೈ ಭೂಮಿಯಲ್ಲಿರುತ್ತೆ, ಗೋಕಲ್ಲನ ಶಿರ ಭೂಮಿಯಲ್ಲಿರುತ್ತೆ, ಕತ್ತಿಯೇ ಉತ್ತರ ಕೊಡುತ್ತೆ, ಕತ್ತಿಯೇ. ಇನ್ನೊಂದು ಕೆಲವು ದಿನಗಳು ಕಳೆದ್ರೆ ನವರಾತ್ರಿ ಹಬ್ಬ ಬರುತ್ತೆ, ಅದರಲ್ಲಿ ಆಯುಧ ಪೂಜೆ ಅಂತ ನಾವು ಮಾಡ್ತೇವೆ. ಯಾವುದಕ್ಕೆ ಪೂಜೆ ಮಾಡ್ತೇವೆ? ಮಕ್ಕಳಾಡುವ ಮೂರು ಚಕ್ರದ ಸೈಕಲ್ಗೆ, ನಾವು ತೆಗೆದುಕೊಂಡು ಹೋಗುವ ಬೈಕಿಗೆ, ಕಾರಿಗೆ. ಅರೆ ನಿಜವಾದ ಆಯುಧಕ್ಕೆ ಪೂಜೆ ಮಾಡಬೇಕಾದ್ರೆ ನಮ್ಮ ಮೇಲೆ ಏನಿದೆ? ತರಕಾರಿ ಹಚ್ಚುವ ಚೂರಿಯಾದರೂ ಸರಿಯಾಗಿದೆಯಾ ಬಂಧುಗಳೇ? ತರಕಾರಿ ಹಚ್ಚುವ ಚೂರಿಯಾದರೂ ಇದೆಯಾ? ಅಲ್ಲ, ಇಲಾಖೆಗೆ ಪ್ರಶ್ನೆ ಮಾಡ್ತಾನೆ. ಪೈ ಮದರಾಸಗಳನ್ನು ನೋಡಿ, ಜಲಪಿಸುವ ಕತ್ತಿ, ಜಲಪಿಸುವ ತಲುವಾರುಗಳ ರಾಶಿಯ ಇರುತ್ತೆ. ಸಾಕ್ಷಿ ಬೇಕೇನಿದಕ್ಕೆ? ಹಳ್ಳಿಯಲ್ಲಿ ಇರುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ ಬೇಕೇನು? ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿ ಒಂದು ಸಾಲದೇನು? ಎಲ್ಲಿಂದ ಬಂತು ಮತ್ತು ತಲುವಾರುಗಳು? ಎಲ್ಲಿಂದ ಮೊನ್ನೆ ಬಂದರು ಮನೆ ಮನೆಗೆ ಡಕಾಯಿತರು? ಒಬ್ಬರು ಮಾಡಿದ್ದಾರೆ, ಒಂದು ಬಂದು ಒಂದು ಟೀಮ್ ಬರುತ್ತೆ ಮನೆಯನ್ನು ಸೂಚಿಸುತ್ತೆ, ಇನ್ನೊಂದು ಟೀಮ್ ಬರುತ್ತೆ ಮನೆಯನ್ನು ಹುಡಿ ಮಾಡುತ್ತೆ, ಇನ್ನೊಂದು ತಂಡ ಬರುತ್ತೆ ಮನೆಯವರನ್ನು ಜಜ್ಜುತ್ತೆ, ಇನ್ನೊಂದು ತಂಡ ಬರುತ್ತೆ ಮನೆಯಿಂದ ಕಳ್ಳತನ ಮಾಡುತ್ತೆ. ಹಾಗಾದ್ರೆ ಒಂದು ವ್ಯವಸ್ಥಿತ ಭಂಗಿ ಅಲ್ವಾ ಅದು? ಆಲೋಚಿಸೋಮೆ, ಅವರ ಹತ್ರ ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿ ಪೇಟೆಯಲ್ಲಿ ಎಷ್ಟು ತಲುವಾರು ಇರಬೇಕಾದ್ರೆ ಇಲ್ಲಿಯ ಇವರಲ್ಲಿ ಎಷ್ಟು ತಲುವಾರು ಇರಬೇಡ? ಆಲೋಚನೆ ಮಾಡಿ, ಆಲೋಚನೆ ಮಾಡಿ. ಆಯುಧ ಪೂಜೆ ಸಾರ್ಥಕ ಆಗಬೇಕಾ? ಮನೆ ಮನೆ, ಜನ ಜನ, ಮನ ಮನ ಜಾಗೃತಗೊಳ್ಳಬೇಕು. ಈ ಗಡಿಗೆಯಲ್ಲಿ ಗೋಧೂಳಿ ಮೂರ್ತದಲ್ಲಿ ನಾವು ನಿಶ್ಚಯ ಮಾಡಿ ಹೋಗಬೇಕು. ನಾಳೆಯ ದಿನ ನಮ್ಮ ಮನೆಗೆ ನನ್ನ ಹಸುವನ್ನು ಕದಿಯುವುದಕ್ಕೆ ಒಬ್ಬ ಬಂದರೆ ನನ್ನ ಮನೆಯ ಕನಿಷ್ಠ 5 ತಲುವಾರುಗಳು ಉತ್ತರ ಕೊಡುತ್ತೆ. ನಿಶ್ಚಯ ಮಾಡಿಬಿಡಬೇಕು ಈ ಜನತೆ. ನಾಳೆಯ ದಿನ ಒಬ್ಬನ ಕಣ್ಣು ನನ್ನ ತಂಗಿಯ ಮೇಲೆ ಬಿದ್ದರೆ ಆತನ 2 ಕಣ್ಣು ಒಕ್ಕಿ ನನ್ನ ನೆಲದಲ್ಲಿಯೇ ಮಣ್ಣು ಮಾಡ್ತೇನೆ. ನಿಶ್ಚಯ ಮಾಡ್ತಾನೆ ಯುವ ಜನತೆ. ಸಾಧ್ಯ ಇದೆಯಾ? ಈ ನಿಶ್ಚಯವನ್ನು ಮೊದಲು ಮಾಡಬೇಕು. ಯಾವ ಸಂಘಟನೆ ಎಲ್ಲ ಜಾಗೃತ ಹಿಂದೂ ಸಮಾಜ ಉತ್ತರ ಕೊಡಬೇಕು. ನನ್ನ ಮನೆಯ ರಕ್ಷಣೆ ನನ್ನ ಹೊಣೆ, ನನ್ನ ಗೋವಿನ ರಕ್ಷಣೆ ನನ್ನ ಹೊಣೆ, ನನ್ನ ಅಕ್ಕ ತಂಗಿಯ ರಕ್ಷಣೆ ನನ್ನ ಹೊಣೆ, ನನ್ನ ಗೋವನ್ನು ಕದಿಯುವ ಬ್ಯಾರಿಯ ಕೈ ನನ್ನ ಅಂಗಳದಲ್ಲಿಯೇ ಕೊನೆ, ನನ್ನ ಅಂಗಳದಲ್ಲಿಯೇ ಕೊನೆ. ನಿಶ್ಚಯ ಮಾಡ್ಲಿಕ್ಕಾಗತ್ತಾ? ಅದು ಆಗುವುದಾದ್ರೆ ಮಾಡಿ. ನಾನು ಹೇಳ್ತೇನೆ, ದಲಾಳಿ ಯಾವನೇ ಆಗಿರಲಿ, ಬ್ಯಾರಿ ಪ್ರಭು ಹಿಂದೂ ಅಂತ ಹೇಳೋದಿಲ್ಲ, ಯಾವನೇ ಆಗಿರಲಿ, ಪೊಲೀಸರೇ ಬಂಧಿಸಿ ಆ ಮಧ್ಯವರ್ತಿಯನ್ನು ಎಳೆದು ತನ್ನಿ. ಈ ದಲಾಳಿಗಳಲ್ಲಿ ಪ್ರಶ್ನೆ ಹಾಕ್ತೀನಿ, ನೀವು ಯಾವನಿಗೋ ತಲೆ ಹಿಡಿತೀರಲ್ಲ ಈ ಊರಿನ ಹಸುಗಳನ್ನ, ಅದೇ ತಲೆ ಹಿಡ್ಕ ನಿನ್ನ ಮನೆಗೆ ಬಂದು ನಿನ್ನ ಹೆಂಡತಿನೂ ನೋಡಿರ್ತಾನೆ, ಗೊತ್ತಿದೆಯಾ? ಏ ದಲಾಳಿ ಕೇಳಿ, ನಿನ್ನ ಹೆಂಡತಿಗೂ ಅವನ ಕಣ್ಣು ಬಿದ್ದಿರತ್ತೆ. ಊರಿನ ಹಸುಗಳನ್ನ ಕದ್ದು ಕದ್ದು ಮುಗಿದಾಗ ಮತ್ತೆ ಸಿಗುವುದು ನಿನ್ನ ಹೆಂಡತಿ, ನಿನ್ನ ಮಗಳು. ದಲಾಳಿ ಒಮ್ಮೆ ಯೋಚಿಸು, ಜಾಗೃತ ಆಗು. ಮಾಡಿದ ತಪ್ಪು ತಪ್ಪು ಉಪ್ಪು ತಿನ್ನುವನು ಮಾಡಿದೆ, ಬಂದು ಶರಣಾಗತಿಯಾದ ದಲಾಳಿ ಶರಣಾಗತಿಯಾದ. ಈವರೆಗೂ ನಾನು ನನ್ನ ತಾಯಿಯನ್ನು ಮಾರಿದ್ದೇನೆ,
ಇನ್ನು ಹಾಗಲ್ಲ, ಯಾರಿಗೆ ಮಾಡಿದ್ದೇನೆ ಅಂತ ಹೇಳ್ತೇನೆ, ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳು ದಲಾಳಿ. ಬುದ್ಧಿ ಕಲಿ. ಇಲ್ಲ, ನೀನು ಬುದ್ಧಿ ಕಲಿಯೋದಿಲ್ಲ, ಇನ್ನೂ ಕೂಡ ದನ ಕಳ್ಳತನನೇ ಮಾಡ್ತೀಯೋ. ನಾಳೆ ಇನ್ನ ನನ್ನ ಬಲಗೈ ಇಲ್ಲ ಎಡಗೈ ಇಲ್ಲ ಅಂತ ಗ್ರಹಿಸಿಕೋ. ನಿನ್ನ ಕೈ ನಾಶ ಆಗತ್ತೆ ದಲಾಳಿ, ಕೈ ನಾಶ ಆಗತ್ತೆ. ಆಲೋಚನೆ ಮಾಡಿ, ಗೋಕಳ್ಳತನ ಹೇಗಿತ್ತು? ಮೊದಲೆಲ್ಲ ಹಸುಗಳನ್ನ ಗುಡ್ಡೆಗೆ ಮೇಯುವುದಕ್ಕೆ ಬಿಡ್ತಿದ್ವು. ಮೇಯುವುದಕ್ಕೆ ಹೋದ ಹಸು ಬರೋದು ಕಷ್ಟ ಆಯಿತು. ಅನಂತರ ನಮ್ಮ ಗದ್ದೆಗಳಲ್ಲೋ ಹತ್ತಿರದ ಗದ್ದೆಗಳಲ್ಲೋ ಕಟ್ಟಿ ಮೇಯಿಸುವುದಕ್ಕೆ ಪ್ರಾರಂಭ ಮಾಡಿದ್ವು. ಅದು ಕಳ್ಳತನ ಆಗೋದಕ್ಕೆ ಪ್ರಾರಂಭ ಆಯಿತು. ನಂತರ ಹಟ್ಟಿಯಲ್ಲೇ ಕಟ್ಟಿ ನಾವು ಕೊಯ್ದ ಹುಲ್ಲನ್ನು ತಂದು ಸಾಕಿದೆವು. ಈಗ ಹಟ್ಟಿಯಿಂದಲೂ ಕಳ್ಳತನ. ಆಲೋಚನೆ ಮಾಡಬೇಕು. ಈವರೆಗೂ ನಮ್ಮ ಮನೆಯ ಮಗಳಂದಿರನ್ನ ತಾಯಿಯಂದಿರನ್ನ ಲವ್ ಜಿಹಾದ್ ಮಾಡಿ ತಕೊಂಡು ಹೋಗ್ತಾರೆ, ಇನ್ನು ಕತ್ತಿ ಹಿಡಿದು ತಕೊಂಡು ಹೋಗ್ತಾರೆ. ನೀವು ಜಾಗೃತ ಆಗದಿದ್ರೆ, ನಮ್ಮ ಸಮಾಜ ಜಾಗೃತ ಆಗದಿದ್ರೆ ನಡೆಯುವುದು ಇದುವೇ. ಆಲೋಚನೆ ಮಾಡಿ. ಇತ್ತೀಚೆಗೆ ಇಲ್ಲೇ ಸಮೀಪ ಒಂದು ಘಟನೆ ನಡೆಯಿತು, ಪ್ರಕಾಶನ ನೆನಪು ಮಾಡಿಕೊಳ್ತಾರೆ. ಮೂರು ಹಸುಗಳು ಕಾಣೆಯಾದುವಂತೆ. ಕಾಣೆಯಾದ ಹಸು ಇಲ್ಲ ಅಂತ ಒಂದು ದಿವಸ ಎರಡು ದಿವಸ ಏನು ಕಳೆದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ, ಮೇಯುವುದಕ್ಕೆ ಹಗ್ಗದಲ್ಲಿ ಕಟ್ಟಿದ ಹಸು ನೆನಪಿಟ್ಟುಕೊಳ್ಳಿ, ಮೇಯುವುದಕ್ಕೆ ಹಗ್ಗದಲ್ಲಿ ಕಟ್ಟಿದ ಹಸು ಕಾಣೆ ಆಯ್ತು ಹಗಲೇ. ಕಂಪ್ಲೇಂಟ್ ಕೊಡ್ಲಿಕ್ಕೆ ಎರಡು ದಿವಸ ಕಳೆದು ಹೋದಾಗ ಆ ಹಗ್ಗ ಸಹಿತ ಹಸು ಮತ್ತೆ ಮೂರು ಹಸು ಜೊತೆಯಾಗಿ ಒಟ್ಟಿಗೆ ಬಂತು. ಒಂದು ಹಸು ಆದ್ರೆ ತಪ್ಪಿಸಿಕೊಂಡದ್ದು ಅಂತ ಹೇಳಬಹುದು, ಎರಡು ಹಸು ಆದ್ರೆ ಹಗ್ಗ ಬಿಚ್ಚಿ ಹೋದದ್ದು ಅಂತ ಹೇಳಬಹುದು, ಮೂರು ಹಸು ಒಟ್ಟಿಗೆ ಹೇಗೆ ಹಗ್ಗ ಬಿಚ್ಚಿ ಹೋಗುತ್ತೆ? ಆಲೋಚನೆ ಮಾಡಬೇಕು. ಊರಿನ ದಲ್ಲಾಳಿಯ ಕೃತಕ ಮನಸ್ಸು, ಊರಿನ ದಲ್ಲಾಳಿಯ ಕೈವಾಡ. ಆಲೋಚನೆ ಮಾಡಿ ಜಾಗೃತ ಆಗಿ. ನಿಮ್ಮೊಳಗೆ ಈಗ ನಮ್ಮೊಳಗೆ ದಲ್ಲಾಳಿ ಇರಬಹುದು. ಉತ್ತರ ಜಾಗೃತ ಸಮಾಜ ಕೊಡಿ. ನಾಳೆ ಅದನ್ನ ಅಟ್ಟಾಡಿಸಿ ಮಾಡಿಸಿ. ಉತ್ತರ ನಿಮ್ಮದಾಗಲಿ, ಉತ್ತರ ನಿಮ್ಮದಾಗಲಿ. ಅಷ್ಟು ಮಾಡ್ತಿರೋ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಸಾರ್ಥಕ. ಅಷ್ಟು ಮಾಡ್ಲಿಲ್ಲೋ, ಇಂಥ ಕಾರ್ಯಕ್ರಮ ನೂರು ಮಾಡಿರೋ ನಿಮ್ಮ ಹಸುಗಳು ಹೋಗೋದು ಹೋಗ್ಕೊಂಡೇ ಇರತ್ತೆ. ನಂಗೆ ಗೊತ್ತಿದೆ ಇದರೊಳಗೆ ದಲ್ಲಾಳಿಗಳು ಎಷ್ಟು ಜನ ಇದ್ದಾರೆ ಗೊತ್ತಿದೆ ಅಲ್ವ ಅಧ್ಯಕ್ಷರೇ? ಗೊತ್ತಿದೆ ನಮಗೆ. ಜಾಗೃತ ಆಗು ದಲ್ಲಾಳಿ, ಲಾಸ್ಟ್ ವಾರ್ನಿಂಗ್ ನಿನಗೆ, ಜಾಗೃತ ಆಗು. ಬಂಧುಗಳೇ, ಹಿಂದೂ ನೆಲ, ಹಿಂದೂ ಪುಣ್ಯಭೂಮಿ, ಹಿಂದೂಗಳಿಗೆ ಬದುಕುವುದಾದರೆ ಕಷ್ಟ. ನಮ್ಮ ಭೂಮಿಯಲ್ಲಿ ನಮ್ಮ ಹಕ್ಕನ್ನು ಕೇಳುವುದಕ್ಕೆ, ನನ್ನ ನೆಲದಲ್ಲಿ ನಾನು ಹುಟ್ಟು ನಾನು ಬೆಳೆದು ಬದುಕುವುದಕ್ಕೆ ಇನ್ನೊಬ್ಬ ಬೆಣ್ಣೆ ನಾಯಕನ ಅಪ್ಪಣೆ. ಯಾರ ಹಂಗು ಇಲ್ಲದೆ ಬದುಕಿ ತೋರಿಸಿದ ಪುಣ್ಯ ನೆಲ ಇದು, ಯಾರ ಹಂಗು ಇಲ್ಲದೆ ಬದುಕಿ ತೋರಿಸಿದ ಪುಣ್ಯ ನೆಲ ಇದು. ನಾವು ಬದುಕಬಹುದು, ನಮಗೆ ಬದುಕಿದೆ. ಯಾವಾಗ ಬದುಕಿದೆ? ನಾವು ಶೂರರಾದಾಗ, ನಾವು ಧೀರರಾದಾಗ, ನಾವು ಸ್ವಾಭಿಮಾನಿಗಳಾದಾಗ ಬದುಕಿದೆ. ಮತ್ತೆ ನನಗೆ ಬದುಕಬೇಕಾದ್ರೆ ಚಟ್ಟ ಡಪ್ಪಿ, ಮತ್ತೆ ನನಗೆ ಬದುಕಬೇಕಾದ್ರೆ ಫ್ಲಾಟ್ ಡಪ್ಪಿ. ಬಯಸಬೇಡಿ, ಬಯಸಬೇಡಿ. ಪೊಲೀಸರು ಜಾಗೃತರಾಗಿದ್ದಾರೆ, ಒಳ್ಳೆ ಅಧಿಕಾರಿಗಳು ನಿಮ್ಮೂರಲ್ಲಿ ಇದ್ದಾರೆ. ಇದ್ದ ಮಟ್ಟಕ್ಕೆ ನನಗೆ ಸೇಫ್ ಅಂತ ತಿಳ್ಕೊಳ್ಬೇಡಿ. ಒಂದು ಕರಂಡಕ ಹಾಲಿಗೆ ಒಂದು ಹನಿ ಲಿಂಬೆ ರಸ ಬಿದ್ರೆ ಹೊಡಿಲಿಕ್ಕೆ ಸಾಕು. ಎಸ್ ಐ ಸರ್ಕಲ್ ಹೆಡ್ ಕಾನ್ಸ್ಟೇಬಲ್ ಯಾರು ಒಳ್ಳೆದಿದ್ರು, ಒಬ್ಬ ಕಾನ್ಸ್ಟೇಬಲ್ ಬೇಡದವ ಇದ್ರೆ ಅದು ಇಡೀ ಸ್ಟೇಷನ್ ಹಾಳಾಗತ್ತೆ ಸರ್ಕಲ್ ಇನ್ಸ್ಪೆಕ್ಟ್ರೇ, ಅದು ಇಡೀ ಸ್ಟೇಷನ್ ಹಾಳಾಗತ್ತೆ ಡಿವೈಎಸ್ಪಿ ಅವರೇ, ಅದು ನಿಮ್ಮ ಮರ್ಯಾದೆ ಹೋಗತ್ತೆ ಎಸ್ ಪಿ ಅವರೇ. ಆಲೋಚನೆ ಮಾಡಿ. ಕೇವಲ ನೀವು ಬೈಬಾರದು ಅಂತ ಹೇಳುದಲ್ಲ, ನಾವು ಬೈಗಳು ತಿನ್ನಬಾರದು ಅಂತ ನೀವು ನಡ್ಕೊಳ್ಬೇಕಲ್ಲ, ನಡ್ಕೊಳ್ಬೇಕಲ್ಲ, ನಡ್ಕೊಳ್ಳಿ. ನಾನು ಊರಿಗೆ ಬರುವಾಗಲೇ ಪ್ರತಿಯೊಬ್ಬರು ಕಾರ್ ನಿಂತ ತಕ್ಷಣ ಬಂದು ಹೇಳಿದ್ರು, ಎಸ್ ಐ ಅವರು ಪ್ರಾಮಾಣಿಕರು, ಎಸ್ ಐ ಅವರು ಪ್ರಾಮಾಣಿಕರು. ನಿಜವಾಗಿ ನಿಮ್ಮ ಪ್ರಾಮಾಣಿಕತೆಗೆ ಸಲಾಂ. ಆದ್ರೆ ಎಸ್ ಐ ಅವರೇ, ಒಂದು ರಾತ್ರಿ ಒಂದು ಹಗಲಲ್ಲಿ ನಿಜವಾದ ಆ ಗೋಕಳ್ಳನನ್ನ ಹಿಡಿಯುವ ತಾಕತ್ತು ನಿಮಗಿದೆ? ಹೇಗೆಂದ್ರೆ ಒಟ್ಟಿಗಿರುವ ಜೀಪ್ ಡ್ರೈವರ್ ಅನ್ನು ಬಿಟ್ಟು.
ಮೇಯಲು ತಿನ್ನುವ ನಾಯಿಗಳಿದ್ದಾರೆ, ಅಂಥವರನ್ನು ಬಿಟ್ಟು ನಿಮ್ಮ ಪ್ರಾಮಾಣಿಕತೆಯ ಪ್ರದರ್ಶನ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಪುಣ್ಯಭೂಮಿಯಲ್ಲಿ ಗೋಕಳ್ಳತನ ಆಯ್ತು ಅಂತಾದರೆ ಈ ಸ್ಫೂರ್ತಿದಾಯಕ ಯುವ ಜನಾಂಗ ನಿಜವಾಗಿಯೂ ಭಕ್ತಿಯಿಂದ ನವರಾತ್ರಿಯಲ್ಲಿ ಪೂಜಿಸಿದ ಆಯುಧಗಳಿಗೆ ಕೆಲಸ ಕೊಡುವುದು ಶತಸಿದ್ಧ ಪೊಲೀಸರೇ, ಆಯುಧಗಳಿಗೆ ಕೆಲಸ ಕೊಡುವುದು ಶತಸಿದ್ಧ. ಈ ಸಂದೇಶವನ್ನು ಮಾತ್ರ ಈ ಗಳಿಗೆಯಲ್ಲಿ ಕೊಡ್ತಾ ಇನ್ನು ಆಗುವ ಎಲ್ಲ ಕೆಲಸಗಳಿಗೆ ಪೂರ್ತಿ ಹೊಣೆ ಇಲ್ಲಿಯ ಪೊಲೀಸ್ ಸ್ಟೇಷನ್ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಮಾತೆನ್ನುವ ಪುಣ್ಯ ಪುಷ್ಪವನ್ನ ನಾನು ನಂಬಿದ ಮಹಾತಾಯಿಗೆ ಅರ್ಪಿಸ್ತೇನೆ. ಭೋಲೋ ಭಾರತ್ ಮಾತಾ ಕೀ. ಭೋರ್ಗಲ್ಲ ಮೇಲೆ ಮಳೆ ಸುರಿದಂತೆ, ದೊಡ್ಡ ಬಂಡೆಯ ಮೇಲೆ ಎಷ್ಟು ಸಮಯ ನೀರು ಸುದ್ರೆ ಬಂಡೆ ಕರಗತ್ತ. ಕರ್ನಾಟಕದ ಪೊಲೀಸ್ ಇಲಾಖೆಯ ದಕ್ಷತೆ ಎಷ್ಟು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿಯೇ ಕರ್ನಾಟಕ ಪೊಲೀಸರು ಅತ್ಯಂತ ನಿಪುಣರು, ಅತ್ಯಂತ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ದಕ್ಷತೆಯಿಂದ ಕೆಲಸ ಮಾಡ್ತಾರೆ ಅಂತ ಹೆಸರು ತಗೊಂಡಿದ್ದಾರೆ. ಅದು ಕಾಡಿನಲ್ಲಿರ್ತಕ್ಕಂಥ ನರಹಂತಕನಾಗಿ ನೆಲೆದಂತ ವೀರಪ್ಪನ ವಿಷಯ ಇರುವುದು, ಅವನನ್ನು ಧ್ವಂಸ ಮಾಡಿದಂತ ರೀತಿ ಇರಬಹುದು, ಹಾಗೆ ಈ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ರಾಜೀವ್ ಗಾಂಧಿಯನ್ನು ಹತ್ಯೆ ಮಾಡಿದಂತಹ ಪಾತಕಿಗಳನ್ನು ಸಹ ಅತ್ಯಂತ ಚಾಣಾಕ್ಷತನದಿಂದ ಕರ್ನಾಟಕ ಪೊಲೀಸರು ಅವರನ್ನು ವಶಕ್ಕೆ ತಗೊಂಡಂತ ನಾವು ಕಂಡಿದ್ದೇವೆ. ಕಾಡಲ್ಲಿರ್ತಕ್ಕಂಥ ವೀರಪ್ಪನನ್ನು ಸೆರೆ ಬೆಳೀತಾರೆ, ಆದರೆ ಈ ನಾಡಿನಲ್ಲಿರ್ತಕ್ಕಂಥ ಗೋಹಂತಕರನ್ನು ಸರಣಿ ಗೋವುಗಳನ್ನು ಕಳ್ತನ ಮಾಡಿಕೊಂಡು ಹೋಗ್ತಕ್ಕಂಥ ರಾತ್ರಿ ಹೊತ್ತಿನಲ್ಲಿ ತಮ್ಮ ಹಟ್ಟಿಗಳಿಗೆ ನುಗ್ಗಿ ದನಗಳನ್ನು ಎಳೆದೊಯ್ಯುವಾಗ ಮನೆಯವರಿಗೆ ತಲವಾರ್ ತೋರಿಸಿ ಬೆದರಿಸ್ತಾರಲ್ಲ, ಇವರ ಜೊತೆ ಯಾಕೆ ಇವರು ಶಾಮೀಲಾಗಿದ್ದಾರೆ ಅನ್ನೋ ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಹಿಂದೆ ಈ ಕಾಕಡ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಅವರ ದಾಖಲೆಗಳಲ್ಲಿ ಸೇರಿ ಹೋಗಿದೆ. ಈ ಹಿಂದೆ ಬಹಳಷ್ಟು ಘಟನೆಗಳು ಗೋ ರಕ್ಷಣೆಗಾಗಿ ನಡೆಯುವಂತ ಪ್ರತಿಭಟನೆಗಳು, ಅದು ಮುತಾಡಿ ಚಲೆ ಇರಬಹುದು, ಬೆಳಮನ್ ಚಲೆ ಇರಬಹುದು, ಅಥವಾ ಪರ್ಮನೆಗಳಿ ಉಳಿಸಿ ಅನ್ನುವಂತಹ ಏನು ಹೋರಾಟ ಇದೆ, ಇದೆಲ್ಲವೂ ಹಿಂದೂ ಸಮಾಜದ ಅಸ್ತಿತ್ವಕ್ಕಾಗಿ, ಹಿಂದೂ ಸಮಾಜದ ಮೇಲೆ ನಡೆಯುತ್ತ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಈ ಎಲ್ಲ ಹೋರಾಟಗಳು ನಡೀತಿದೆ. ಅದರ ಜೊತೆಗೆ ಇವತ್ತು ಸಿರ್ಲಾಲ್ನಲ್ಲಿ ಈ ಭಾಗದ ಪ್ರದೇಶಗಳಲ್ಲಿ ನಿತ್ಯ ನಿರಂತರವಾಗಿ ಸರಣಿ ಗೋಮಲ್ಲತನ ನಡೀತಾ ಇದೆ, ಅದರ ವಿರುದ್ಧ ಈ ಹೋರಾಟ ನಡೀತಾ ಇದೆ. ಯೋಚನೆ ಮಾಡಬೇಕು, ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆ ಇವತ್ತು ನಡೆಯುವಂತ ಸರಣಿ ಗೋಕಳ್ಳತನಕ್ಕೆ ಹೇಳ್ತಾರೆ ನೀವು ಅದಕ್ಕೆಲ್ಲ ಗೇಟ್ ಮಾಡ್ಕೊಳ್ಬೇಕು, ಸಿಸಿ ಕ್ಯಾಮರಾ ಹಾಕೊಳ್ಬೇಕು, ಇಂಥ ಸರೂಪಗಳನ್ನ ಹೇಳ್ತಾರೆ. ನಾಚಿಕೆ ಆಗ್ಬೇಕು ಇಲಾಖೆಯವರಿಗೆ, ನಾಚಿಕೆ ಆಗ್ಬೇಕು. ನಿಮ್ಮಲ್ಲಿ ಅತ್ಯಂತ ಪ್ರಾಮಾಣಿಕರಾದಂತಹ ಅಧಿಕಾರಿಗಳಿದ್ದಾರೆ, ಅವರಿಗೆ ಮುಜುಗರ ಆಗುವ ರೀತಿಯಲ್ಲಿ ನೀವು ನಡ್ಕೊಳ್ತಾ ಇದ್ದೀರಾ? ನಿಮ್ಮ ನಡೆಯನ್ನು ಬದಲಿಸಿ, ಹಿಂದೂ ಸಮಾಜದ ಭಾವನೆ ಏನಿದೆ ಅಂತ ಯೋಚನೆ ಮಾಡಿ. ಹಿಂದೂ ಜಾಗರಣೆ ವೇದಿಕೆ ಒಂದು ಸಾಮಾಜಿಕ ಸಂಘಟನೆ, ನಾವೆಲ್ಲ ಇದು ನಮ್ಮ ಉದ್ಯೋಗ ಅಂತ ಅಂತೇಳಿ ಯೋಚನೆ ಮಾಡಿದ್ದಲ್ಲ ನೀವು, ನಮ್ಮ ಬದ್ಧತೆ ಅಂತ ಇಟ್ಕೊಂಡು ಇವತ್ತು ಹಿಂದೂ ಸಮಾಜದ ಮೇಲೆ ಯಾವುದೇ ರೀತಿಯ ಅನ್ಯಾಯಗಳು ದೌರ್ಜನ್ಯಗಳು ಈ ರೀತಿ ನಡೆದಾಗ ನಿತ್ಯ ನಿರಂತರವಾಗಿ ಹೋರಾಟ ಮಾಡುವಂತಹ ಛಾಯೆಯಂತ ಎಲ್ಲ ಯುವಕರು ಸೇರ್ತಾ ಇದ್ದಾರೆ. ಹಿಂದೂ ಸಮಾಜದ ರಕ್ಷಣೆಗೆ ನಾವು 24 ಗಂಟೆ ತಯಾರಾಗಿದ್ದೇವೆ ಅನ್ನುವಂತಹ ಸಂದೇಶ ಕೊಡ್ತಾ ಇದ್ದಾರೆ. ತುಳುನಾಡದ ಬದುಕಡು ತುಳುನ ಅಣ್ಣ ನಮಗೆ ಬಾರಿ ನಲ್ಲ ರೆಡ್ಡು ಕಾವ್ಯ ಲೋಕೆ ಅಣ್ಣ ಒಂದು ಒಂದು ಕೋಟಿ ಚೆನ್ನಯ್ಯರನ್ನ ಪಾಡ್ದನ ಬೊಕ್ಕೊಂಜಿ ಸಿರಿಕಿಲ್ಲ ಸಂಧಿ ಐತೆ. ಸತ್ಯನಾಪುರದ ಅರಮನೆ ಅಕ್ಕೆರಸ ಪೂಂಜದಿ
ಬ್ರಹ್ಮಮಾರಾವರ್ಣ ದೇಹತ್ಯಾಗ ಇವಕ್ಕ ಅಲ್ಪ ಪತ್ತರ ಕೂಟ ಸೇರಿದನ ನಾಲೆಗೆ ಅನ್ಯಾಯ ಆಪನ ಪೊರ್ತು ಆ ಸತ್ಯನಾಪುರದ ಅರಮನೆ ಸುಡುಸುಕಾರಿ ಅವಡ ಬಂದು ತನ್ನ ಬೇಲೆಗಾಲಾಗಿನಂಚಿತ್ತ ದಾರುಣ ಪುಗ್ಗೆಲಿಗೆ ಕುಮಾರನ ತೊಟ್ಟಿಲನ್ನು ತೀದು ಆ ಸತ್ಯನಾಪುರದ ಅರಮನೆಯ ಜತದ ಬರ್ಣಗೆ ಬಂದಲು ಸತ್ಯನಾಪುರದ ಅರಮನೆಯ ಮುಟ್ಟಿಗಲ್ಲ ಮುಟ್ಟದು ಯಾನು ಸಾಪತಿ ಒಂದಿಲ್ಲ ಎನ್ನ ಅಜ್ಜರು ಬ್ರಹ್ಮಮಾಲವಿರಕುಲ್ದಿನಂಚಿತ್ತ ಪಟ್ಟದ ಮಂಚವು ಕುಮಾರಗೆ ಕಡದಿನಂಚಿತ್ತ ತೊಟ್ಟಿಲದಾದೆ ಬೊಕ್ಕ ಕವಲ್ದಿ ಬೆತ್ತನ ಕಡದನ ಚಿತ್ನ ಕೊಟ್ಟಿಯ ಈತ ಬುಣ್ಣ ನಂಡ ಇಡೀ ಸತ್ಯನಾಪುರದ ಅರಮನೆ ಸುಡುಸುಕರಿ ಅವಳು ಬಂದು ಶಾಪನ ಕೊಡ್ದು ಜತದ ವರ್ಪುಲ್ಗೆ ಪಣ್ಣಾಂಡ ಅಜ್ಜರ್ನ ಪಟ್ಟಣ ಮನೆಕಿಲ ಕುಮಾರನ ತೊಟ್ಟಿಲಿಗೆ ಕೊರ್ನೆಯಾದೆ ಗೌರವನು ನಮ್ಮ ಆ ಕಬೋಲ್ತಿ ಬೆತ್ತನ ಕಡದ ನಂಚಿತ್ತ ಕಿರಗಿಲಾರೋಗ್ಲ ಕೊರ್ನೆಂಚಿತ್ತ ಒಂದು ಶ್ರೇಷ್ಠವಾದ ಸಂಸ್ಕೃತಿ ಅವು ತುಳುನಾಡದ ಸಂಸ್ಕೃತಿ ನಮ್ಮ ದೈವನ ಹಿನ್ನೆಲೆಯನ್ನು ತೋಣ ನಾಣವಲ್ಪ ಅಂಡಾರಡು ಬಾಯಿವಲ್ಲ ದೈವ ಕೊಡಮಂದೆ ಒಂಜಿ ಪೊಸತ್ತಾದ ಮುಖ ಒಪ್ಪ ಹೊರನಂಡ ಅದೇನು ಬೇರೆ ವ್ಯಕ್ತಿಗೂ ಕೊರಡು ನನ್ನ ನಮಗೆ ಪೋಡಿಗೆ ದಾದಾದ ಪೋವ ಅಂದು ಐಕ್ ಪೋಡಾದು ಒಂದು ಮುಂಡು ಬಲಿ ಇಂದು ಮುಂಡು ದಮಿತು ದೀದು ಒಂದು ಮುಂಡು ಬಲಿ ಕರ್ಪನ ಚಿತ್ತ ಕ್ರಮ ನಮ್ಮಡ ಉಂಡು ಒಂದು ದೇವಸ್ಥಾನದ ಮುಗಿಲಿನ ಜಪಡ ಓಡುಂದ ನಮ್ಮ ಮನುಷ್ಯ ಮಾತ್ರ ಕೈಪಾಡ್ರ ಧೈರ್ಯ ಒಂದು ಐಕ್ ಪೋಡಾದು ಒಂದು ಬೋರಿ ಮುಂಡನ ಕನತದೆ ಐತ ಕೊಂಬುಗು ಬಲ್ಲನ ಕಡದು ಆ ಕಲಸನ ಜಾಪನ ಚಿತ್ತ ಒಂದು ಶ್ರೇಷ್ಠವಾಗಿನ ಪರಂಪರೆ ನಮನವು ಇಲ್ಲಡಿ ಇರಗಿಲ್ಲ ಸಾವು ಬರ್ಪುಡು ಇಲ್ಲಡಿ ಇರಗಿಲ್ಲ ಆತಂಕ ಆಪುಡು ಒಂದು ಅವಘಡ ಆಪುಣಂದ ಐತ ಸುರೂತ ಸೂಚನೆ ದಿಕ್ಕನ್ನು ನಮನ ಕಿದೆಟ್ಟು ಅಂಚಾದ ನಮ್ಮನ ಅಪ್ಪ ಹಡ್ಲು ಕಾಣೆ ಜೋಕುಲ್ ಲಕ್ಕದ ಗಂಜಿಗೇರ್ಲ ಕುಜಪ್ಪು ಪಾಡಿ ಅಂದ ಬಂದ್ಬೇರು ಮಗ ಬೆಚ್ಚ ಗಂಜಿಗೆ ಕುಜಪ್ಪು ಪಾಡ ಬರಿಯುವ ಬೆತ್ತದ ಕಿರಣ ಇಡುವು ಎಂದು ಬಂದ್ಬೇರು ಇಲ್ಲೋಡು ಒಂಜಿ ಬೆತ್ತ ಬೆದ್ದುಂದ ಅಂಡ ಬೆತ್ತ ಕಂಜಿ ಪಾಡ್ನುಂದ ಅಂಡ ಆ ರಾತ್ರಿ ಇಡೀ ನಿದ್ರೆ ಕದ್ದಿರದು ಎಂಕಲ್ಲ ಅಪ್ಪ ಹಡ್ಲು ಒಂಜಿ ಚುಮನಿ ಬರ್ತದ ಕಾಪು ನಂಚಿದ್ನ ಕ್ರಮ ಉಂಡು ಒಂದು ಕಿದೆಟ್ಟು ಒಂದು ಸಾಮಾನಂದ ಅಂಡ ಆಯ್ತ ಅನಸೂತಗನ ನಮ್ಮ ಮನುಷ್ಯರ ಬತ್ತಿನ ಕ್ರಮ ಉಂಡು ಒಂದು ಶ್ರೇಷ್ಠವಾಯಿ ನಂಚಿದ್ನ ಮನುಷ್ಯ ಬಗ್ಗ ಪಶುಕುಪ್ಪು ನಂಚಿದ್ನ ಈ ತುಳುನಾಡದ ಸಂಬಂಧ ಒಂದು ಹಾಳು ನಕ್ಷತ್ರಡು ಬಾಳೆ ಪುಟ್ಟನ ಅಂಡ ಐಕ ಪರಿಹಾರ ಎಂಚ ಅಂದ ಕೇಳಿದ ಅಂಡ ಐಕ ಗೋಮುಖ ಪ್ರಸವ ಶಾಂತಿ ಅಪ್ಪನ ಬಂಜಿಲು ಪುಡಿದನ ಗಳಿಗೆ ಸರಿಜ್ಜಿ ಐಕ ಬಡಾದು ಗೋಮುಖ ಪ್ರಸವ ಶಾಂತಿ ಮಲ್ಪನ ಮೂಲಕ ಗೋವುದ ಕಾರಡಿಟ್ಟು ಬಾಳೆನ ಕೊರತು ಐಕ ಹೊಸಜನನ ಹೊಸ ನಕ್ಷತ್ರ ಹೊಸ ಜಾತಕ ಬರಪಿನ ಕ್ರಮ ನಮಡ ಉಂಡು ಅಂಚಾದು ಪೆತ್ತಿನ ಅಪ್ಪೆತ್ತು ಮಲ್ಲ ಸ್ಥಾನನ ಕೊಡುದು ನಾ ಅಮ್ಮ ಆ ಪೆತ್ತನು ಆರಾಧನೆ ಮಲ್ತಿನ ಚಿತ್ತ ಪವಿತ್ರವಾಯಿನ ಮಣ್ಣು ಯಾಪ ಮುಟ್ಟ ಆ ಪೆತ್ತದ ಮೆತ್ತರು ಭೂಮಿಗೆ ಬೂರ್ಣ ಅದ ಮುಟ್ಟ ಈ ದೇಶ ಸಮೃದ್ಧ ಸಮೃದ್ಧಿಯಾದಿಪ್ಪರ ಸಾಧ್ಯ ಇಜ್ಜಿ ಐಕ ಬರಾದು ಸಾವಿರದ ವರ್ಮನು ತಾಜಿಪತ್ತಾಜಡು ಇಂದಿರಾ ಗಾಂಧಿಯರನ್ನ ಸರ್ಕಾರ ಇಟ್ಟು ಚಿತ್ತ ಬರ್ತಡು ಸಾವಿರ ಸಾವಿರ ಸಂತೀರ್ಣಗಳು ಮಲಮಲ್ಲ ಕಾಡುವ ಸ್ವಾಮಿ ನಗಲು ನಾಗಾಬಾಬನಗಲು ಲಘುದಂತಿಯರು ಈ ದೇಶರು ಗೋಹತ್ಯೆ ನಿಷೇಧ ಕಾನೂನು ಜಾರಿಗೆ ಹೊರಡು ಬಂದರು ಸಂಸತ್ ಭವನದ ಮುತ್ತಿಗೆ ಪಾಡಿನಂಚಿನ ಕೆಲಸ ಮಾಡ್ತೀರಿ ಆನಿದ ಸರ್ಕಾರ ನಮ್ಮನ್ನ ಪಾತ್ರ ಕೆಂಜಿ ಆ ಸಾಧು ಸಂತೀರ್ಣ ನಿಂತು ಬೆಡಿಟ್ಟು ಈಡು ಮಾಡ್ತು ಗೆರ್ಪು ನಂಚಿದ ಕೆಲಸ ಮಾಡ್ತೀರಿ ಈ ದೇಶದ ಸಂಸತ್ ಭವನದ ಜಾಲಡು ಸಾವಿರ ಸಾವಿರ ಆ ಸಾಧು ಸಂತೀರ್ಣ ಪುನಪೂರ್ಣ ಆನಿ ಕರಪಾತ್ರಿ ಮಹಾರಾಜ ಬಂದ್ಬಾರಂಜಿ ಶಾಪ ಕೊರಿಯರು ಇಂದಿರಾ ಗಾಂಧಿಯರೇ ಇವರು ಪೆತ್ತ ಪೆತ್ತ ಕಂಜಿದ ಚಿನ್ನಡು ಗೆಂದದ ಬದ್ದದು ಆ ಪೆತ್ತ ಕಂಜಿನ ಹೊರತುಗಾರು ಎಂದ ಸಾಧು ಸಂತೀರನ್ನ ಅಮಾಯಕವಾದ ಕೆರೆದು ಹಾಕ್ಯಾರು ನೆತ್ತ ಪರಿಣಾಮದಾಗ ಬಂದ ಅಣ್ಣ ಇನಿ ವಾ ಗೋಪಾಲ ಗೋಪಾಡ್ಯದ ದಿನ ಗೋಪಾಷ್ಟಮಿದ ದಿನ ಇನಿ ಸಾಧು ಸಂತೀರಣಿಗಳು ಕೆರ್ತಾರ ಅದೇ ರೀತಿ ಇರಗಲು ಒಂದು ಸಾವು ಬರ್ಕೊಂಡು ಬಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಕ್ಟೋಬರ್ ಆ ತಿಂಗಳು ಅಕ್ಟೋಬರ್ 31 ಕೊಡಬಹುಶ ಗೋಪಾಡ್ಯಮದ ದಿನನೇ ಇಂದಿರಾ ಗಾಂಧಿಲ ಪೊಲೀಸ್ ಬಾಡಿ ಗಾರ್ಡ್ ಆಗಲ್ಲ ಗುಂಡಿಗೆ ಬೂರ್ದು ಆ ಗುಂಡು ಬೋದು ಸೈತು ಬೋದರೆ ಆ ಗೋವುದ ಶಾಪ ಯಾಪಗಲ ತಟ್ಟಂಡ ಬಿಡ ಅಂದಂದು ನಮ್ಮನ ಹಿರಿಯರ ಒಂದು ನಂಬಿಕೆ ಅಂಚಾಯ್ದು ಏನ್ ಮಾತ ಪೊಲೀಸ್ ತಗಲು ಮುಲ್ಪ ಆ ಗೋಕಳ್ಳೆರಡ ದೊಡ್ಡದೆ ತಂದು ಆ ಬ್ಯಾರ್ಲಿನ ದೊಡ್ಡ ನಿಗಿಲ್ಲ ಬುಡದಿ ಜೋಕಿಲ್ಲ ಬಂದಿದ್ದರು ತಗೊಂಡಿಲ್ಲರ ಆಗಲೇ ಒಂದು ಎಚ್ಚರಿಕೆ ಕೊಡ್ಕೊಂಡು ಕಾನೂನು ವಿಚಾರ ಹತ್ತಂದು ಒಂದು ಏರಾ ಬಾಬಾ 34,000 ಪೆತ್ತ ಕಲೆ ಒಂದೇ ಬಂದ ವಿಚಾರ ಹತ್ತು ನಿಗಿಲ್ನ ಬುಡದಿ ಜೋಕಲು ನಿಗಿಲ್ನ ಇಲ್ಲಿ ಬದುಕಿ ಎಡ್ಡೆ ಪಡಂದ ಅಂಡ ಎಲ್ಲೆಡ್ದಿಂಚಿ ಆ ಪೆತ್ತ ಕಲವನಗಳಿಗೆ ಬೆಂಬಲ ಮಲ್ಪನ ಬುಡ್ಲೆ ನಿಗಿಲ್ನ ಇಲ್ಲಿ ಬದುಕಿ ಎಡ್ಡೆ ಆಬಡು ಇಜಿಂದ ಅಂಡ ಐತ ಕನ ನೀಡಿದ ಶಾಪಡು ನಿಗಿಲ್ನ ಕುಟುಂಬ ಮುತ್ತದ ಬೋವು ಅವು ಏರು ಸಂಘಟನೆ ಅವಡು ವಾ ಊರ್ದಲಾದ ದಲ್ಲಾಳಿ ಅವಡು ಒಳ್ಳೆ ಡಿಪಾರ್ಟ್ಮೆಂಟ್ ದಲಾಡು ಮಂಡ್ಯ ಗಂಡ ಬೇರಂದ ಕೈ ತಂಡಿತ್ತು ನಕ್ಷತ್ರ ನೀ ಒಂದು ಎದೇನಲ್ಲ ಅಧಿಕಾರ ಬಿಡುತ್ತಿನ ವ್ಯಕ್ತಿ ಅವಡು ಆ ಗೋ ಹತ್ತಿದ ಶಾಪ ಮಾತ್ರ ನಿಗಲನ್ನು ತಟ್ಟಂದ ಬಿಡಂದೆ ಐಕ್ ಬಿಡಾದು ಈ ವೇದಿಕೆಗಳ ಮೂಲಕ ಒಂದು ಧಾರ್ಮಿಕವಾಗಿ ನಂಚಿದ್ದ ಒಂದು ಪರಂಪರೆ ನಿಧಿ ಒಂದಿನ ಈ ತುಳುವ ಮನ್ನದ ಪರಂಪರೆನೇ ನಮ್ಮೊಂದು ಎಂಕಲ್ಲಿ ಎಚ್ಚರಿಕೆಯನ್ನು ಕೊರಂದಿಲ್ಲ ಆ ಗೋ ಹಂತ ಕಿರ್ನಟ್ಟುಗು ಯಾಪಗಲ ಶಾಮೀಲ್ ಅವಡೆ ನಮ್ಮ ಪರಿಸ್ಥಿತಿ ಬಿಡಬಿಟ್ಟು ಕೇಳಿದ ನಮ್ಮನ ಇಲ್ಲದ ಕೊಟ್ಟೆ ಮುಟ್ಟ ಬದಲಾದನು ನನ್ನ
ಅವನ ಒಂಜಿ ಹೆಜ್ಜೆ ಕಡತೇನಾನ ನಮನ ಇಲ್ಲ ಬರಾಯ ಕಾರ್ತಿ ಬೇರೆ ಅಲ್ಲ ಐಕಬಡಾದೆ ನಮ ಇಂದು ಜಾಗೃತರಾವಡ ಐಕ ಅವಕಾಶವನ್ನು ಕೊರಪನ ಮಡಚಿ ಒಂದು ಅಮರವೀರರು ಕೋಟಿ ಚೆನ್ನಯ್ಯರ ನಮನ್ನೆ ಆಜಚ್ಚಿ ಅಲವು ಮೂಜಚ್ಚಿ ಬಲ್ಲಿದ ರಾಮಕೆಂಗುಡ ಸುರ್ಯನ ಬತ್ತಂದು ಧರ್ಮಗ ಬೋಳಾದ ದಂಡಗಾಡಿ ನಂಚಿದ್ನ ಆ ವೀರರ ನಮನ್ನೆ ಎಲ್ಲ ಪುಲ್ಯಾನಗ ನಮ ಜವನಿರ್ಲ ಅದೇ ರೀತಿ ಕೈಟ್ ತಲವಾರನ್ನು ಬತ್ತಂದು ಎಂಗಲ್ಲ ಗೋಸಂಬತ್ತದ ಎಂಗಲ್ಲ ಧರ್ಮದ ಎಂಗಲ್ಲ ಅಸ್ತಿತ್ವದ ರಕ್ಷಣೆ ಜತ್ತರಂದಾಂಡ ಐದು ಪಕ್ಕ ಪ್ರಶ್ನೆ ಮಲ್ಬರ ಬರಡೆ ಕಾನೂನು ಸುವ್ಯವಸ್ಥೆನೆ ನಿಗಲು ಕಾಪಾಡಿದರಂದಾಂಡ ಎಂಗಲ್ಲ ಒಲೆಯೊಡಿದವನಿರಲಿರೆ ಘಟಕೊಡಿದವನಿರಲಿರೆ ಅಗಲು ಈ ಕೆಲಸ ಮಲ್ಪೇರೆಂದು ನೇರವಾದ ಈ ವೇದಿಕೆಯ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡಮಲ್ಲೇ ಜೈ ಶ್ರೀರಾಮ್ ಪಾತೆರ್ನಗ ಮಾಂತೆರ್ಲ ಬಾರಿ ಒಂಜಿ ಡಿಪಾರ್ಟ್ಮೆಂಟ್ ದವಿದ್ದ ಬೊಕ್ಕ ನಮನಗಳ ದೈವೀರಿಯಾನ ನಮನ ಶಿರ್ಲಾಲ್ದ ಹಿಂದೂನಗ ಹಿಂದೂ ಬೊಕ್ಕ ದಾದ ಒಂದು ರಾಜಕೀಯ ಪಕ್ಷನು ದಿವನಂದೆ ರಾಜಕೀಯ ಇತ್ತಿಂದಂಡ ಆಯ್ನ ಜೋರನ್ನು ಪಿಗಾಯ್ದೀದು ನಮ್ಮ ಪಾತೆರ್ನಂದ ನೆಕ್ಕ ಇಲ್ಲಿ ಇಲ್ಲಡ್ ಕಂಡನ್ನ ಪೆತ್ತಲ್ನಕ್ಕೆ ದೈವೀದಿ ನಿಗಳು ಮಾಂತೆರ್ಲ ಸಾಕಾರ ಮಲ್ಪಡು ಒವೇನಂಜಿ ದಲಾಲಿಲು ಮಾತ ಎಂಗಳು ಎಂಗಳೇ ಗೊತ್ತಿತ್ತು ನಮ್ಮ ಮಸ್ತ್ಯನಲ್ಲರು ಎಂಗಳ ಬಾರಿ ವರ್ಷದ ಬಗ್ಗೆ ಕಾತುಕೊಳ್ಳುದ ಪತ್ತದ ಎಸ್ ಕಾರ್ಕಲ್ಲಡ ಎಸ್ ಐ ಸತೀಶ್ ರೀಪನಾಗ ಆರ್ಲ ಎಂಗಳಿಗೆ ಸಪೋರ್ಟ್ ಮಾಡ್ತದ ಕಾಂತಾವರೋಡ್ ಬರ್ತದ ಗೊತ್ತ ಶಿರ್ಲಾಡ ಬರ್ತದ ಒಂದು ಮಾತ ಮಸ್ತ್ ದುಮ್ಮಡ್ ಬಗ್ಗೆ ನಡತನುಂಡು ಅಂಡ ಮುರಣಿಗಳಲ್ಲಿ ಘಟನೆಗೆಂಡ ಆ ಕೃಷ್ಣ ಶೆಟ್ಟನ ಇಲ್ಲದ ಪರಿಸ್ಥಿತಿ ಉಂಡ ಏರೆ ಗೆಲ ಕಂಡು ನೀರ್ಬರು ದಾನ್ ಬಂಡ ಕೊಂಜ ಪಜೀರ್ ಕೆತ್ತನಾಗ ಕಣ್ಣದು ಪಜೀರ್ ರಟದು ರಡ್ಡು ಕಣ್ಣ ಹೋತದ ಅಂಚನೆ ಮೇರೆಗೆ ಮೇರು ಹೋಗಿ ಅದನ್ನು ತೂನಿತ್ತೆ ಆರ್ನ ಹಾರ್ಟ್ ಆಪರೇಷನ್ ಆತ ಆರ್ನ ಪರಿಸ್ಥಿತಿ ತುಂಡ ನಮಕ್ ಕಣ್ಣು ನೀರು ಬರ್ಕೊಂಡು ಅಂಚಿತ್ನ ಇಲ್ಲ ಕೊನೊಬ್ಬನ ಅಂಚಿತ್ನ ಮನೋಭಾವ ಮಕ್ಕಳ ಉಂಡಂದ ನನ್ನ ವಾ ನಮನಿ ಉಮೇಲ ಎಲ್ಲೂ ಡಿಪಾರ್ಟ್ಮೆಂಟ್ ಹೆಂಗೆ ಅಂತ ಎಂಜಿನವಂಡ ನಿಖಿಲೇ ವಾಣ ಮಂದ ಬೇಲೆ ಮಾಡ್ತಾರ ಹಾಕೊಂಡು ತೂಲೆ ನಿಖಿಲೇ ಸಾಕಾರ ಓಣ ಮಂದಲ ಕೊರ್ಪ ದಯದೀರ್ ನಿಖಿಲೆಗೆ ಎಂಚಿನ ಎಂಗಳ ಊರುದು ನನ ನಿಗಿಲೇ ದಾಳಿಸಿದಂಡ ಎಂಗಲ್ ಬರ್ತವ ಎಂಗಲೇ ಜವನೇರ್ ನಮಿತ್ತು ಕೇಸ ಬೊಪ್ಪಿ ಕೊಡೋದು ಪಾಡ್ಯಾರಂದ ಇಡೀ ಊರು ನಿಗಲ ಒಟ್ಟು ನಿಗಲ ವಿರುದ್ಧ ಉಂಟೋಡ್ ಹಾಕೊಂಡು ಒಂದು ಪಂಡಲು ಎನ್ನಲಾಟ ಬರ್ತಾರೆ ಮಗಿ.